ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ಜಿಂಜರ್ ಟೀ, ಅಂದರೆ ಶುಂಠಿದು ಕಷಾಯ ಅಂತಲೂ ಹೇಳ್ಬೋದು, ಇಲ್ಲ ಟೀ ಅಂತನಾರು ಹೇಳ್ಬೋದು. ಸೊ ಇದರಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಶುಂಠಿ 1 inch, 1 1/2 inch, ಹಾಗೆ ಮೆಣಸು 1-3, ಅರಿಶಿನ 1/4 spoon. ಮತ್ತು ನೀವು ಮೆಣಸು ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ಅರಿಶಿನ ಬೇಕೇ ಬೇಕು. ಅರಿಶಿನ ಯೂಸ್ ಮಾಡಿದ ಕಡೆ ಮೆಣಸು ಯೂಸ್ ಮಾಡಲೇಬೇಕು. ಹಾಗೆ 1/4 ನಿಂಬೆಹಣ್ಣು. ಇದು ಏನಂತ ಅಂದರೆ, ನಿಮಗೆ ಮೆಣಸಿನ ಅರಿಶಿನದು ಪ್ರಾಪರ್ಟೀಸ್ ನಮ್ಮ ಬಾಡಿಗೆ ಅಬ್ಸರ್ವ್ ಆಗಬೇಕಂದ್ರೆ ಮೆಣಸು ಅದಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ಇವೆರಡೂ ಒಟ್ಟಿಗೆ ಹಾಕಲೇಬೇಕಾಗುತ್ತೆ. ಸೊ ಮಾಡೋ ಪ್ರೊಸೀಜರ್ ನೋಡ್ಕೊಂಬಂದ್ಬಿಡೋಣ. ಒಂದು ಪಾತ್ರೆಗೆ 1 glass ನೀರು ಹಾಕ್ಕೊಳ್ತಾ ಇದ್ದೀನಿ. 1 glass ನೀರಿಗೆ ಸಣ್ಣ ಸಣ್ಣಕ್ಕೆ ಶುಂಠಿನ ಹೆಚ್ಚೆಚ್ಚು ಹಾಕ್ಕೊಳ್ಳಿ. ನೀವು ಒಣ ಶುಂಠಿನಾರು ಯೂಸ್ ಮಾಡ್ಬೋದು, ಹಸಿ ಶುಂಠಿನಾರು ಯೂಸ್ ಮಾಡ್ಬೋದು. ನೋಡಿ, ಈ ಥರ ತುರ್ದ ಇದು ಈ ಥರ ಹೆಚ್ಚಾಕೊಳ್ಳಿ, ಇಲ್ಲಾಂದ್ರೆ ತುರ್ದ್ಬೇಕಾದ್ರೂ ನೀವು ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪ ಹಾಗೆ ಕುಟ್ಬಿಟ್ಬೇಕಾದ್ರೂ ಹಾಕ್ಕೊಳ್ಬೋದು. ಸ್ವಲ್ಪ ಜಜ್ಜಿ ಮೆಣಸಿನ 1-3 ಪುಡಿ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. 1/4 spoon ಅರಿಶಿನ ಹಾಕಿ ಇದನ್ನು ಕುದಿಯೋಕೆ ಇಟ್ಬಿಡಿ. ಜೋರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದನ್ನು ಸಿಮ್ ಮಾಡಿ ಬಿಟ್ಬಿಡಿ ಇದನ್ನು. ಸೊ ನಿಮಗೆ ಇದರಿಂದ ಏನಂತಂದರೆ, ನೀವು ಇದನ್ನು ಮಾರ್ನಿಂಗ್ ನೀವು ಖಾಲಿ ಹೋಟೆಲ್ ತೊಗೊಳೋದಕ್ಕಿಂತ ನೀವು ಏನೇ ಅಂದ್ರೂ ಏನೇ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್ ನೀವು ತೊಗೊಳೋಕೆ ಮುಂಚೆ ಒಂದು ನೆನೆಸಿರೋ 1-5 ಬಾದಾಮಿ, ಇಲ್ಲ ಬೆಳಗ್ಗೆ ಮಾರ್ನಿಂಗಲ್ಲಿ ಫ್ರೂಟ್ ಒಂದು ಸಣ್ಣ ಫ್ರೂಟ್ ಆಗಿರ್ಬೋದು, ಈ ಥರದ್ದೇನಾದ್ರು ತೊಗೊಂಡ್ಬಿಟ್ಟು ನೀವು ಈ ಥರ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳೋದು ತುಂಬ ಒಳ್ಳೆಯದು. ಇಲ್ಲ ಬ್ರೇಕ್ಫಾಸ್ಟೇ ಮಾಡ್ತೀವಿ ಡೈರೆಕ್ಟ್ ಅಂದರೆ ಬ್ರೇಕ್ಫಾಸ್ಟ್ ಮಾಡಿ ತಿಂಡಿ ಎಲ್ಲ ತಿಂದಾದಮೇಲೆ ಮತ್ತೆ ಊಟದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ಇದು ಡ್ರಿಂಕ್ನ ತೊಗೊಂಡ್ರು ಕೂಡ ನಿಮಗೆ ವೆಯ್ಟ್ ಲಾಸಿಗೆ ಅಷ್ಟೇ ಹೆಲ್ಪ್ ಮಾಡುತ್ತೆ. ಬಟ್ ನಿಮ್ಮ ಊಟ ಮತ್ತು ತಿಂಡಿ ಎಲ್ಲದೂ ಕೂಡ ಲಿಮಿಟಲ್ಲಿ ಇರಬೇಕು, ಹಾಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಇದನ್ನು ಸಿಮ್ ಮಾಡಿ ಬಿಟ್ಬಿಡೋದು, ಒಂದು ಅದು ಅರ್ಧ ಆಗಬೇಕು. 1 glass ನಾವು ನೀರಿಟ್ಟರೆ ಅದು ಅರ್ಧ ಆಗೋಷ್ಟು ಕುದಿಸ್ಬೇಕು ಚೆನ್ನಾಗಿ. ಸೊ ಇದನ್ನು ಈಗ ಅರ್ಧ ಆಗಿದೆ ನಾನು ನೋಡಿ, ಅದು ಲೈನೇ ಕಾಣಿಸ್ತಾ ಇದೆ ನಿಮಗೆ, ಅದು ಕುದ್ದಿರೋದು ಕಮ್ಮಿ ಆಗಿದೆ. ಸೊ ಇವಾಗ 1 glassಗೆ ನಾನು ಇದನ್ನು ಸೋಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಿಂಬೆಹಣ್ಣನ್ನು ಇಟ್ಕೊಳ್ಳೋದು. ಇದನ್ನು ನೀವು ಮತ್ತೆ ಈವ್ನಿಂಗ್ ಕೂಡ ತೊಗೊಳ್ಬೋದು, ಬೆಳಗ್ಗೆ ತಿಂಡಿಯಿಂದ ಮಧ್ಯಾಹ್ನ ಊಟದೊಳಗಡೆ ಮಧ್ಯದಲ್ಲಿ ತೊಗೊಳ್ಬೋದು. ಜೊತೆಯಲ್ಲಿ ಈವ್ನಿಂಗ್ ನೀವು ಊಟ ಎಲ್ಲ ಆದಮೇಲೆ 7-8 ಗಂಟೆ ಅಷ್ಟೇ ನೀವು ಊಟ ಮಾಡಬೇಕು. ಊಟ ಮಾಡಿ ಆದಮೇಲೆ 1/2 hour ಬಿಟ್ಟು, ತಕ್ಷಣವೇ ತೊಗೊಳ್ಬಾರ್ದು, 1/2 hour ಬಿಟ್ಟು ಈ ಡ್ರಿಂಕ್ನ ತೊಗೊಂಡು ನೀವು ಮಲಗ್ಬೋದು. ಸೊ ಇದರಿಂದ ನಿಮಗೇನಂತ ಅಂದರೆ ವೆಯ್ಟ್ ಲಾಸ್ ಕೂಡ ತುಂಬ ಹೆಲ್ಪ್ ಆಗಿದೆ, ಇಂಚಸ್ಸಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ. ಜೊತೇಲಿ ಸ್ವಲ್ಪ ಲೈಟಾಗಿ ವಾಕ್ ಆರ್ ಮನೆಯಲ್ಲೇ ಏನಾದ್ರು ಎಕ್ಸಸೈಸ್ ಮಾಡಿ, ಇಲ್ಲ ಮನೆಯಲ್ಲೇ ಮನೆ ಕೆಲಸ ಮಾಡೋದನ್ನು ಕೂಡ ಒಂದು ಆ್ಯಕ್ಟಿವಿಟಿನೇ. ಸೊ ಇಲ್ಲಿ ಇದಕ್ಕೆ ನಾನು ಜೇನುತುಪ್ಪ ಅನ್ನಾದರೂ ಹಾಕ್ಕೊಳ್ಬೋದು. ಇದು ಜೇನುತುಪ್ಪ ಹಾಕ್ಕೊಳ್ಳೋರು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಹಾಕ್ಕೊಡಿ, ಇಲ್ಲ ಅದ್ರ ಪ್ರಾಪರ್ಟೀಸ್ ಏನು ಅದಕ್ಕೆ ನಿಮ್ಮ ಬಾಡಿಗೆ ಅಬ್ಸರ್ವ್ ಆಗಲ್ಲ. ನಾನು ಇಲ್ಲಿ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಅದರಿಂದ ಬಿಸಿ ಬಿಸಿದಕ್ಕೇ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಜೋನಿ ಬೆಲ್ಲ ಯೂಸ್ ಮಾಡ್ತಾ ಇರೋದು ನಾನು. ಓಕೆ, ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಇಷ್ಟೇ ಇದು. ಈ ಬೇಡ ಅಂದವರು ನೀವು ಪಿಂಕ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು, ನೀವು ಸ್ವೀಟ್ನೆಸ್ ಬೇಡ ಅನ್ನೋರು. ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿಯಾಗಿದೆ, ನೀವು ಕೂಡ ಇದನ್ನು ಯೂಸ್ ಮಾಡಿ ಇದ್ರ ಬೆನಿಫಿಟ್ ಹೇಗಾಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.